ಇದು ನಮ್ಮ ಎನ್ಕೆಎಸ್ ಟಿವಿ ಫೋರ್ ವಾಹಿನಿಯ ಫಲಶ್ರುತಿ. ಹೌದು, ಎನ್ಕೆಎಸ್ ಟಿವಿ ಫೋರ್ ವರದಿಗೆ ಎಚ್ಚೆತ್ತ ನಗರಸಭಾಧಿಕಾರಿಗಳು ನಗರದ ಶುದ್ಧ ಕುಡಿಯುವ ನೀರಿನ ಘಟಕಗಳಿಗೆ ಪೌರಾಯುಕ್ತೆ ಲೀಲಾವತಿ ಖುದ್ದು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಹೌದು, ನಗರದಲ್ಲಿ ಶುದ್ಧ ನೀರಿನ ಘಟಕಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸದ ಹಿನ್ನೆಲೆಯಲ್ಲಿ ನಮ್ಮ ಎನ್ಕೆಎಸ್ ಟಿವಿ ಫೋರ್ ವಾಹಿನಿಯು ಪಾಳು ಬಿದ್ದ ಶುದ್ಧ ಕುಡಿಯುವ ನೀರಿನ ಘಟಕ ಸಂತೆ ವ್ಯಾಪಾರಸ್ಥರು ಕುಡಿಯುವ ನೀರಿಗಾಗಿ ಪರದಾಟ ಎಂಬ ಅಡಿಬರಹದಲ್ಲಿ ಸುದ್ದಿ ಪ್ರಕಟಿಸಿದ ಬೆನ್ನಲ್ಲೇ ನಗರಸಭೆ ಪೌರಾಯುಕ್ತೆ ಲೀಲಾವತಿ ನಗರಸಭಾ ಸಿಬ್ಬಂದಿಗಳೊಂದಿಗೆ ನಗರದ ಕುಡಿಯುವ ನೀರಿನ ಘಟಕಗಳಿಗೆ ಭೇಟಿ ನೀಡಿ ಅಲ್ಲಿನ ವಾಸ್ತವಾಂಶವನ್ನು ಪರಿಶೀಲನೆ ನಡೆಸಿದರು. ನಂತರ ಮಾತನಾಡಿದ ಅವರು, ನಗರದಲ್ಲಿ 36 ಶುದ್ಧ ಕುಡಿಯುವ ನೀರಿನ ಘಟಕಗಳಿದ್ದು ಎಲ್ಲ ಘಟಕಗಳನ್ನು ಖುದ್ದಾಗಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಅವುಗಳಲ್ಲಿ 27 ಘಟಕಗಳು ಕಾರ್ಯನಿರ್ವಹಿಸುತ್ತಿದ್ದು 9 ಘಟಕಗಳು ಚಿಕ್ಕಪುಟ್ಟ ಸಮಸ್ಯೆಗಳಿಂದ ಕಾರ್ಯನಿರ್ವಹಿಸುತ್ತಿಲ್ಲ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಟೆಂಡರ್ ಕರೆಯಲಾಗಿದ್ದು ಶೀಘ್ರವೇ ಎಲ್ಲ ಶುದ್ಧ ಕುಡಿಯುವ ನೀರಿನ ಘಟಕಗಳು ಸಮರ್ಪಕವಾಗಿ ಕಾರ್ಯ ಆರಂಭಿಸಲಿವೆ ಅಂತ ಭರವಸೆಯನ್ನು ಕೊಟ್ಟರು. ಈ ಸಂದರ್ಭದಲ್ಲಿ ನಗರಸಭಾ ಸಿಬ್ಬಂದಿಗಳಾದ ಆರೋಗ್ಯ ನಿರೀಕ್ಷಕ ಮಹಾಲಿಂಗಪ್ಪ, ಎಂಜಿನಿಯರ್ ವಿನಯ್, ಇನ್ನೂ ಹಲವರು ಹಾಜರಿದ್ದರು. ಮೌನೇಶ್ ಆಚಾರ್, ಎನ್ಕೆಎಸ್ ಟಿವಿ 4, ಚಳ್ಳಕೆರೆ. ವಾಟರ್ ಫಿಲ್ಟರ್ಗಳನ್ನ ಎಲ್ಲ ಪರಿಶೀಲನೆ ಮಾಡ್ತಾ ಇದ್ದೀವಿ. ಈ ಹಿಂದಿನ ಇದಕ್ಕೆಲ್ಲ ನಾ ಟೆಂಡರ್ ಎಲ್ಲ ಕರೆದು ಈ ಪ್ರೊಕ್ಯೂರ್ಮೆಂಟಲ್ಲಿ ಟೆಂಡರ್ ಕರೆದು ಆಲ್ರೆಡಿ ಮೇಂಟೆನೆನ್ಸ್ಗೆ ಅಂತ ಟೆಂಡರ್ ಆಗಿದೆ. ಅವ್ರಿಗೆ ಹ್ಯಾಂಡ್ ಓವರ್ ಮಾಡೋದ್ರ ವಿಚಾರವಾಗಿ ಇದನ್ನ ಎಲ್ಲ ಬೂತ್ಗಳನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ. ಒಟ್ಟಾರೆ ಚಳ್ಳಕೆರೆ ನಗರದಲ್ಲಿ ಎಷ್ಟು ಕಾಯಂ ಬೂತು ಅಥವಾ ಶುದ್ಧ ಕುಡಿಯೋ ಘಟಕ ಇದೆ? 36 ಇದ್ದಾವೆ. 36ರಲ್ಲಿ 27 ರನ್ನಿಂಗ್ ಇದ್ದಾವೆ. ಇನ್ನೊಂದು 9 ಒಂದು ಸ್ವಲ್ಪ ರಿಪೇರಿಗಳಿದ್ದಾವೆ. ಆ ರಿಪೇರಿ ಇರೋನ್ನ ಮೇಜರ್ ಏನೇನು ರಿಪೇರಿ ಇದೆ ಅಂತ ಹೇಳಿ ನಾನು ನಮ್ಮ ಇಂಜಿನಿಯರು ಮತ್ತು ಎಲ್ಲರೂ ಜೊತೆಗೂಡಿ ಇವತ್ತು ಸ್ಥಳ ಪರಿಶೀಲನೆ ಮಾಡಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ. ಇವತ್ತು ಒಟ್ಟಾರೆ ಏನು ನಗರದಲ್ಲಿ ಏನು ಶುದ್ಧ ಕುಡಿಯೋ ನೀರು ಘಟಕ ಎಲ್ಲಕ್ಕೂ ಇವತ್ತು ಭೇಟಿ ನೀಡ್ತೀವಿ? ಎಲ್ಲವಕ್ಕೂ ಟೆಂಡರ್ ಕರೆದಿದ್ದೀವಿ ಆಲ್ರೆಡಿ, ವರ್ಕ್ ಆರ್ಡ್ರ್ ಕೊಟ್ಟಿದ್ದೀವಿ. ಅವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕು. ಹ್ಯಾಂಡ್ ಓವರ್ ಮಾಡೋದಕ್ಕಿಂತ ಮುಂಚೆ ಯಾವ್ಯಾವ ರೆಡಿ ಇದ್ದಾವೆ ಅಂಥವನ್ನು ನೋಡ್ತಾ ಇದ್ದೀವಿ. ರಿಪೇರಿ ಇರೋ ಅಂಥವನ್ನು ಅವರೇ ಮೇಂಟೈನ್ ಮಾಡ್ತಾರೆ, ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ.